ಮಾವ, ನೀವ್ ಹೇಳ್ಕೊಟ್ ಪಾಠ ಮರ್ತಿದ್ದೀರಾ? ನೀವು ನೆನ್ಪಿದ್ಯಾ ನಿಮ್ಗೆ ಚಿಕ್ಕನ್ನಲ್ಲಿ ಮಕ್ಕಳಿಗೆ ಗಾಳಿಪಟ ಹಾರಿಸೋದ್ ಕಲ್ಸೋವಾಗ ಏನ್ ಹೇಳಿದ್ರಿ ನೀವು? ಅದೇ, ದಾರ ಜಾಸ್ತಿ ಬಿಟ್ರೆ ಪಟ ಹಾರ್ ಹೋಗುತ್ತೆ ಅಂತ. ಜಾಸ್ತಿ ಎಳೆದ್ರು ಕೂಡ ದಾರ ಕಿತ್ ಹೋಗುತ್ತೆ. ನಾನ್ ಸ್ವಲ್ಪ ಜಾಸ್ತಿ ದಾರ ಬಿಟ್ಟೆ ಮಾವ, ಆದ್ರೆ ನೀವೀಗ ಜಾಸ್ತಿ ದಾರ ಎಳಿತಿದ್ದೀರ. ನಮ್ಮಪ್ಪ ಹೇಳ್ತಿದ್ರು, ಔಷಧಿ ಮತ್ತೆ ಶಿಕ್ಷೆ, ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಉಲ್ಟಾ ಪರಿಣಾಮ ಆಗತ್ತೆ ಅಂತ. ಒಂದ್ಸಲ ದೊಡ್ಡೋರಾದ್ರು ಅಂದ್ರೆ ಜೀವನ ಒಂದು ಫಾಸ್ಟ್ ಟ್ರೈನ್ ಅಲ್ಲಿ ಕೂತ್ಬಿಡುತ್ತೆ. ಪ್ರತಿ ವಿಶೇಷವಾದ ದಿನ, ಹುಟ್ಟುಹಬ್ಬ, ಸಂಭ್ರಮ, ಫಂಕ್ಷನ್, ಜಾತ್ರೆ ಎಲ್ಲ ಹೀಗೆ ಪಟಾಪಟ್ ಪಟಾಪಟ್ ಅಂತ ಹೋಗ್ಬಿಡುತ್ತೆ, ಯಾವುದು ನೆನಪೇ ಇರಲ್ಲ. ಆದ್ರೆ ಬಾಲ್ಯ, ಬಾಲ್ಯ ಅನ್ನೋದು ನಡ್ಕೊಂಡು ಹೋಗುತ್ತೆ. ಒಂದೊಂದ್ ದಿನ ಕೂಡ ನಿಂತು ನಿಂತು ನೋಡುತ್ತೆ. ಒಂದೊಂದ್ ಘಟನೆ, ಒಂದೊಂದ್ ಗಳಿಗೆನೂ ನೆನಪಿರುತ್ತೆ. ಅದಕ್ಕೆ ಬಾಲ್ಯದ ಪ್ರತಿ ಹಬ್ಬ, ಬಾಲ್ಯದ ಪ್ರತಿ ಜಾತ್ರೆ, ಬಾಲ್ಯದ ಪ್ರತಿ ವಿಶೇಷದ ದಿನ, ಬಾಲ್ಯದ ಪ್ರತಿ ಸಂತೋಷ, ಬಾಲ್ಯದ ಪ್ರತಿ ಗಾಯ ನೆನಪಲ್ಲಿರುತ್ತೆ. ಅದೇ ರೀತಿ ಸ್ವೀಟಿ ಕೂಡ ಇವತ್ತಿನ ದಿನನ ಯಾವತ್ತೂ ಮರೆಯಲ್ಲ ಮಾವ. ಅದು ನಿಮ್ ನಿರ್ಧಾರದ ಮೇಲೆ ನಿಂತಿದೆ. ಇವತ್ತಿನ ದಿನನ ಸಂತೋಷಕ್ಕಾಗಿ ನೆನ್ಪಿಡ್ತಾಳೋ ಅಥವಾ ದುಃಖಕ್ಕಾಗೋ. ನನಗ್ ಗೊತ್ತಿದೆ ಸ್ವೀಟಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ ಅಂತ. ಅದಕ್ಕೆ ನಾವು ಶಿಕ್ಷೆನೂ ಕೊಡೋಣ. ಆದ್ರೆ ಇವತ್ ಬೇಡ ಮಾವ, ಇವತ್ ಬೇಡ. ಇವತ್ತು ಭಾವನಿಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಾನು ಭಾವನಿ ಹಾಗೂ ಕಾವ್ಯ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತಿದ್ದೀನಿ. ಐ ಆಮ್ ಶೋರ್ ಮಿಕ್ಕವರು ಕೂಡ ಅನುಪಮನ್ ಪರ್ಫಾರ್ಮೆನ್ಸ್ ನ ನೋಡ್ಬೇಕು ಅಂತಿದ್ದಾರೆ. ಅಪ್ಪ, ಇವತ್ ನೀವು ಸಿಟ್ ಮಾಡ್ಕೊಂಡು ಇದ್ಬಿಟ್ರೆ ಆಗ ಜೀವನ ಪರಿ ಅಂತ ಗಿಲ್ಟ್ ಅಲ್ಲೇ ಇರ್ಬೇಕಾಗತ್ತೆ. ಸಿಟ್ ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ. ನಾನು ಮಾಡ್ಕೋತೀನಿ, ಆದ್ರೆ ಅದು ನಾಳೆ. ಹೌದು ಮಾವ, ಪ್ಲೀಸ್ ಅಪ್ಪ, ಇವತ್ ಬೇಡ. ಸಮರ್ಥ ನಂದಿನಿ, ನೀವು ಅನುಪಮಾಗಿ ಸಹಾಯ ಮಾಡೋದಿದ್ರೆ ಹೋಗಿ. ಮತ್ತೆ ವನರಾಜ್, ನೀನು ನಿನ್ನ ಹೆಂಡತಿ ಮಗಳಿಗೋಸ್ಕರ ಹೋಗ್ಬೇಕು ಅಂತಿದ್ರೆ ಹೋಗು ನೀನು, ಆದ್ರೆ ಮತ್ತಾರೂ ಅಲ್ಲಿಗೆ ಬರೋದಿಲ್ಲ. ನಡೀರಿ ಮಮ್ಮಿ, ಲೇಟ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಮಮ್ಮಿ, ನೀವು ಹೋಗಿ, ನಾನಿಲ್ಲೆಲ್ಲ ನೋಡ್ಕೋತೀನಿ.